ಹೇಳ್ತಾರೆ. ನೀ ಎಂತ ಚಿಂತೆ ಮಾಡಾಟ ಸಾಗರ, ಅದಕ್ಕೂ ಒಂದು ದಾರಿ ಇತ್ತು. ನೀನು ಪತ್ರ ಬರ್ಕೊಡು, ಅದನ್ನ ಲಕೋಟಿಯೊಳಗೆ ಹಾಕಿ ಅದು ಮೇಲೆ ಅಂಚೆ ಚೀಟಿ ಅನ್ಸಿ ವಿಳಾಸ ಬರೆದು ತಪಾಲಿಗೆ ಹಾಕಿದ್ರೆ ಆಯ್ತು. ನೋಡ್ರಿ, ಎಲ್ಲರಿಗೂ ಕಳಿಸುವಂಗ ಹೇಳಕತ್ತೀನಿ, ನಾ ಈ ಕ್ಲಾಸಿನ ಮಾನಿಟರ್ ಅದೀನಿ. ನಾ ಏನ್ ಹೇಳ್ತೀನಿ ಎಲ್ಲಾರು ಅದನ್ನ ಕೇಳ್ಬೇಕು. ಏನು ಗಂಡನ ಮನೆಗೆ ಹೋದಾಗಿಂದ ನನ್ನ ಮರ್ತ್ಬಿಟ್ಟಿ? ಚಲೋ ತಗೋವಾ, ಯಾರು ಆಗ್ಲಿದ್ದ ಮದ್ವೆ ನೀನ ಆಗಿ ನೋಡ್ವಾ. ಏನು ಗಂಡ ಮಸಾಲೆ ಮಜ್ಗೆ ಸಾರ್ ಕೇಳಿಲ್ಲಂದ್ರ ನಿನಗೆಲ್ಲ ನಮ್ ನೆನಪಾಗ್ಬೇಕು ಹೇಳ್ವಾ? ಪಾಠನೇ ಮಾಡ್ತಾ ಬರೀ ಹಾಲ್ ಹರ್ತ. ಇವ್ ಟೀಚರ್ ಹೌದಾ ಇಲ್ಲ ಅಂತಾನೆ ಅನ್ಮಾನ. ಹೆಂಗೆ ಸುಮ್ನಿರ್ರಿ ಮೇಡಮ್, ಅವ್ರ ಫೋನ್ ಆಗದಾರ. ಯಾಕೆ ಕಲಕಲ ಬಾಯ್ ಮಾಡಾಕತ್ತೀರಿ? ಮೂರ್ ಲೋಟ ಮಜ್ಗಿಗ ಒಂದ್ ಲೋಟ ನೀರ್ ಸೇರಿಸ್ಬೇಕು. ಮೊದ್ಲು ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ರುಬ್ಬಿಟ್ಕೊಂಡಿರ್ಬೇಕು. ಒಗ್ಗರಣಿ ಒಳಗೆ ಏನ್ ಹಾಕ್ಬೇಕಂದ್ರ ಸಾಸ್ವಿ, ಜೀರಿಗೆ, ಕರಿಬೇವು, ಆಮೇಲೆ ರುಬ್ಬಿಟ್ಕೊಂಡಿರೋದನ್ನೆಲ್ಲ ಅದ್ರೊಳಗೆ ಹಾಕ್ಬಿಡೋದು. ಹೌದ್ ಹೌದು. ಏನ್ರ ಇದು, ಬಾಯಿ ಮುಚ್ಕೊಂಡು ಸುಮ್ನೆ ಕೂಡ್ತಿರೋ ಇಲ್ಲೋ? ಇಲ್ಲಿ ಮ್ಯಾಲಿನವ್ರ ಫೋನ್ ಮಾಡ್ಯಾರ, ಡಿಸ್ಟರ್ಬ್ ಮಾಡ್ಬೇಡ್ರಿ. ಏ ಬೃಂದಾ, ಯಾರ್ಯಾರು ಗದ್ದಲ ಮಾಡ್ತಾರ ಅವ್ರ ಹೆಸರು ಬರ್ಕೊಂಡು ನಂಗೆ ತೋರಿಸು. ಈ ಫೋನಿನ ಕಾರ್ಯಕ್ರಮ ಮುಗಿದ್ಮೇಲೆ ಮಾಡ್ತೀನಿ ಅವ್ರೀಗ. ಯಾರು ಮಾತಾಡಂಗಿಲ್ಲ. ನನಗ ಫುಲ್ ಪವರ್ ಕೊಟ್ಟಾರ ಮೇಡಮ್ ಅವರು. ಮಾತಾಡಿದ್ರೆ ಕೊಂಡು ಹೊಡಕ್ ಹಾಕ್ಸೇ ಬಿಡ್ತೀನಿ. ಸರಿ ಸರಿ, ಬಾಯ್. ಏ ಬೃಂದಾ, ಬಾಯ್ ಇಲ್ಲಿ.
ಯಾರ್ಯಾರು ಗದ್ದಲ ಮಾಡ್ಯಾರ ಅವ್ರ ಹೆಸರು ಬರ್ದಿ. ಬರ್ದಿನ್ ಟೀಚರ್. ಸುಂದ್ರಿ, ಮ್ಯಾಲ್ನವ್ರ ಜೋಡಿ ಮಾತಾಡಬೇಕಾರ ಗದ್ದಲ ಮಾಡಿ ಡಿಸ್ಟರ್ಬ್ ಮಾಡ್ತಿ? ಎದ್ ಬಾ ಇಲ್ಲೇ, ಬಾ ಇಲ್ಲೇ ಅನ್ನಿ. ಇಲ್ಲ ಟೀಚರ್, ನಾ ಎಂತೂ ಮಾತಾಡ್ಲ, ಬಾಯೇ ಬಿದ್ಲಿಲ್ಲ, ಸುಮ್ನೆ ಕೂತ್ಕೊಂಡಿದ್ದಿ. ಏ, ನಾ ನೋಡೋ ಹೆಸರು ಬರ್ದಿನಿ, ಎಷ್ಟು ಗದ್ದಲ ಮಾಡಿದಿ ನೀನು? ನೀ ಸುಳ್ಳು ಹೇಳ್ತಾ ಇದ್ದಿ, ನಾ ಮಾತಾಡ್ಲ. ಬೃಂದಾ, ಎಳ್ಕೊಂಡ್ ಬಾಕಿಗ, ಎಷ್ಟು ವಾದ ಮಾಡ್ತಾಳಕಿ ನಂಗ? ಹ್ಞೂನ್ರಿ ಟೀಚರ್. ಮಾಡೋ ತಪ್ಪು, ಅದ್ರ ಮೇಲೆ ಸುಳ್ಳು ಬೇರೆ ಹೇಳ್ತಿ? ನಿನಗ ಸುಮ್ಮನೆ ಬಿಡಬಾರ್ದು. ಬೃಂದಾ, ಸ್ಟಾಫ್ ರೂಮ್ನೆ ನನ್ನ ಕೋಲ್ ಅದ, ತಗೊಂಡ್ ಬಾ. ಹ್ಞೂನ್ರಿ ಟೀಚರ್. ಇದ್ವಾ, ನಿಂಗೆ ಮಾಡ್ತೀನಿ ಇವತ್ತು ಮದ್ವೆ. ಹಿಡಿಕೈ ಟೀಚರ್, ನಾ ಎಂತೂ ಮಾತಾಡ್ಲೆ ಟೀಚರ್. ಇನ್ನೊಂದ್ಸತಿ ಬಾಯಿ ಮಾಡಿದಿ ಅದ ನಿನಗ. ಕೂತ್ಕೋ.
ಪ್ರೇಮ ನೀ ಬಾಬೇಗ ಚಂದ ಮಾಮ ಬಾಬೇಗ ಚಂದ ಮಾಮ ಬಂದೆ ಬಂದೆ ಅವರ ನೀವು ಬಂದ್ರಿ ಹೌದವ ನಾನ ಬಂದೆ ನೀ ಹೇಳಿಕತ್ತಿದ್ಯಲ್ಲ ಆ ಮಾಮನ ನನ್ನ ಇಲ್ಲಿ ಕಳಿಸಿದ ಹೊಗ ನಿನ್ನ ದುರ್ಗವ್ವ ಆ ಪ್ರೇಮ ಈ ಪ್ರೇಮ ಅಂತ ಹಾಡು ಬದ್ಲಿ ನಿನ್ನ ಕೆಲಸದ ಮೇಲಿನ ಪ್ರೇಮ ತೋರ್ಸು ಈ ಅಂಗಿ ಒಗದಕ್ಕೆ ನೀನ ಹೌದಲ್ಲ ನೋಡಿಲ್ಲೇ ಹೊಲಸ ಇದ್ದಂಗ ಅದ ಇದನ್ನ ನನ್ನ ಮಗ ಹಾಕೊಂಡು ಕೋರ್ಟಿಗೆ ಹೋಗ್ಬೇಕ ದೊಡ್ಡ ವಕೀಲಿದ್ದಾನೆ ನನ್ನ ಮಗ ಏನಂತ ತಿಳ್ಕೊಂಡಿ ಅವನ್ನ ಮುಂಬೈ ದಿಲ್ಲಿಯಿಂದ ಅವ್ನು ನೋಡ್ಲಿಕ್ಕಂತ ಬರ್ತಾರ ಅಂಥವ್ರ ಮುಂದ ಇಂಥ ಅಂಗಿ ಹಾಕೊಂಡು ಕೂಡ್ಬೇಕ ನನ್ನ ಮಗ ಗೊತ್ತಾಗುದಿಲ್ಲ ನಿನಗ ಊರಿಗೆ ಕೇಳು ಹಂಗ ಪದ ಹಾಡ್ತೀಯಲ್ಲ ಒಂದು ಕೆಲಸ ಗೊತ್ತಿಲ್ಲ ಬಗಸು ಗೊತ್ತಿಲ್ಲ ನಿನಗ ಹಾಡ್ ಹಾಡ್ಕೋತ ಜಾತ್ರೆ ಮಾಡ್ಕೋತ ಹೋಗುದಷ್ಟ ಗೊತ್ತ ನಿನಗ ಅಯ್ಯೋ ಬರ ನಂಗ್ಯಾಕ್ ಬೈತೀರಿ ನಾನೆನ್ನೆಯಿಂದ ಯಾವ ಅರ್ವಿನು ಮುಟ್ಟಿಲ್ಲ ನೀವ ಅಂದಿಲ್ಲ ಈ ಮೇಲೆ ಅರ್ವಿ ಒಗೆಯೋ ಕೆಲ್ಸ ಗಂಗಂದು ಅಂತ ನಾನೆನ್ನೆನೆ ಕೈ ಬಿಟ್ನಿರಿ ಹಾ ಇದನ್ನ ಗಂಗಾನೇ ಒಗ್ದಿರ್ತಾಳ ಆಕಿನೇ ಕೇಳ್ರಿ ಪುಕ್ಕಟೆ ಈ ಮನಿ ಅನ್ನ ತಿಂತಾಳ ಚಂದಾಗ ಅರ್ವಿ ತೊಳಿಲಿಕ್ಕೆ ಆಗುದಿಲ್ಲ ಮತ್ತ ನಾನೇನಾರ ಈ ಮನಿ ಯಜಮಾನಿ ಆಗಿದ್ದಿದ್ರ ಆಕಿ ಮೈಯೊಳಗಿನ ದೆವ್ವ ಬಿಡ್ಸಿದ್ನಿರಿ ನೀವಂತ ಬಿಟ್ಟಿರಿಯ ಮತ್ತ ಅಯ್ಯ ಏನ್ರ ಕೇಳಿದ್ರ ಮೂರಕ್ಕಡಿ ಮ್ಯಾಲೆ ಹಾರ್ತೀಯಲ್ಲ ನಮ್ಮವ್ವ ನೀನು ಖರೇನ ಬಿಡು ನೀನೇನಾರ ಈ ಮನಿ ಯಜಮಾನ್ತಿ ಆಗಿದ್ರ ನನ್ನ ಮೂರಕ್ಕಡಿ ಅಲ್ಲ ಆರಕ್ಕಡಿ ಮ್ಯಾಲೆ ಹಾರಿಸ್ಬಿಡ್ತಿದ್ದಿ ಅವರ ನೀವ್ ಏನಾರ ಅಂದ್ರಿ ಗಂಗಾ ಬರ್ಬರ್ತಾ ನಿಮ್ ಹೆಗ್ಲು ಮ್ಯಾಲ ಕೂರ್ಲಿಕ್ಕೆ ಹತ್ತಾಳ ಅರ್ಬಿ ಚಂದಾಗ ಒಗಿಬೇಕೋ ಬೇಡೋ ವಕೀಲ್ರು ಶರ್ಟ್ ಅಂದ್ರೆ ಹ್ಯಾಂಗಿರ್ಬೇಕು ನೋಡೋರ್ ಕಂಗೆ ಥಳ್ ಥಳ್ ಥಳ ಅನ್ನಂಗಿರ್ಬೇಕು ಹೌದಲ್ರಿ ಮತ್ತ ಅವರ ಬಿಡ್ಬೇಡ್ರಿ ಹೋಗ್ ಕೇಳ್ರಿ ಮತ್ತ ಗಂಗನ ಏನವ ತಂಗಿ ಏನಿದು ಕೈ
ಏನ್ ಮಾಡ್ಕೊಂಡಿ? ಏನ್ ಬುದ್ಧಿಗೇಡಿ ಹುಡುಗಿ ಇದೆಯವ ನೀನು? ಹೆಂಗಾಗ್ಯದೆ ನೋಡು ಕೈ. ಏನಾತು ಹೇಳರೆ ಹೇಳ ಗಂಗ, ಹಿಂಗ್ಯಾಕಾಗೈತಿ? ಗುಣವಂತಿ ಬೀಚದು ಕೋಲಿಂದ ಹೊಡೆದು ಗುಣವಂತಿ ಮೇಡಮ್ ಹೊಡೆದ್ರ? ಜೋರಾಗಿ ಹೊಡೆದು, ತುಂಬಾ ನೋಯ್ತಿದ್ದು ಅಣ್ಣ. ಅವ್ರು ಹೊಡೆದಾರ ಅಂದ್ಮೇಲೆ ಮುಗಿತು ಬಿಡು, ಅದಕ್ಕ ಕಾರಣನೇ ಇರಂಗಿಲ್ಲ. ಅವ್ರ ಜೋಡಿ ಆ ಬೃಂದ ಇದ್ರಂತೂ ಮುಗ್ದ ಹೋತು, ಮಂಗ್ಯಾಗ ಸ್ಯಾರ ಕುಡಿಸ್ದಂಗ. ಈ ಟೀಚರ್ಗೆ ಮಕ್ಕಳು ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಎಲ್ಲರ ದನ ಕಾಸೋದ್ ಬಿಟ್ಟು ಇಲ್ಲಿ ಸಾಲಿಗೆ ಬಂದಾಳ. ನೀ ಅಳಬೇಡವ, ಮೊದ್ಲ ಊಟ ಮಾಡಿ ನಡಿ. ಇಲ್ಲ, ನಂಗೆ ಊಟ ಬೇಡ. ಈ ಕೈಯಲ್ಲಿ ಊಟ ಮಾಡಕ್ ಆಗ್ತಿಲ್ಲ. ಅದ್ ಹೆಂಗಾಗ್ತೈತಿ, ಹೊಟ್ಟಿಗೆ ಏನಾರ ತಿನ್ನಕ ಬೇಕಲ್ಲ. ನೋವು ತಡ್ಕೊಳಕ ಶಕ್ತಿ ಬೇಕಂದ್ರ ಊಟ ಮಾಡ್ಲಿಕ್ಕೆ ಬೇಕು. ಎಂತ ದೊಡ್ಡ ಮಹಾರಾಜ ಆದ್ರೂ ಅಷ್ಟ. ಒಂದ್ ಕೆಲ್ಸ ಮಾಡು, ನಿಂಗೆ ತಿನ್ಲಿಕ್ಕೆ ಕಷ್ಟ ಆಗ್ತೈತಲ್ಲ, ನಾನಾ ತಿನ್ನಿಸ್ತೀನಿ. ಆದ್ರ ಇಲ್ಲಿ ಬೇಡ, ಅಡಿಗೆ ಮನೆಗೆ ನಡಿ. ಬಾ ನನ್ನ ಜೋಡಿ ಬಾ. ನೀರು ತಗೊಳಪ್ಪ ಚಹಾ. ಅವ ನೀವ್ಯ ಚಹಾ ತಂದ್ರಿ? ಯಾಕಪ್ಪ, ನನ್ನ ಮಗಗ ನಾ ಚಹಾ ತರಬಾರ್ದ? ಕುಡಿ. ನೀರು, ನನಗೆ ಒಂದು ಬರೋಬ್ಬರಿ ಅನಿಸ್ವಲ್ದು ನೋಡಪ್ಪ. ರಾಯರ ಕುದುರೆ ಬರಬರ್ತಾ ಕತ್ತಾತು ಅಂತಾರಲ್ಲ, ಹಂಗಾಗ್ಯದ. ಯಾಕವ ಗರಂ ಆಗಿರಿ? ಯಾರು ಏನಾರ ಅಂದ್ರೇನು? ಯಾರು ಯಾಕಂತಾರಪ್ಪ ನನಗೆ? ತಲೆ ಮೇಲೆ ಒಂದು ಗುದ್ದೇನಿ, ಈ ಹುಡುಗಿನ ಒಂದು ದೊಡ್ಡ ತಲೆಬ್ಯಾನ ಆಗ್ಯದ ನನಗೆ. ಅವ ನೀವು ಗಂಗಾ ಬಗ್ಗೆ ಹೇಳಿಕತ್ತೀರಿ? ಇನ್ನೇನದಪ್ಪ ನನಗೆ, ಭಗವದ್ಗೀತಾ ಬಿಟ್ರೆ ನನಗೆ ಈ ಗಂಗಾ ಪುರಾಣನ ದೊಡ್ಡದಾಗಿ ಹೋಗ್ಯದ. ಅದ ಆಗ್ಯದ ಮನೆ ಒಳಗ. ಅಲ್ಲಪ್ಪ, ಈ ಹುಡುಗಿ ಮನೆ ಒಳಗ ಬರೋಬ್ಬರಿ ಕೂಳು ತಿಂತದ, ಅರಿವಿ ಅದು ಇದು ಅಂತ ಸಾಕಷ್ಟು ಖರ್ಚು ಮಾಡಿಸ್ತದ. ಸ್ವಾಭಿಮಾನ ಬ್ಯಾಡ ಅದಕ್ಕೆ. ಅಲ್ಲಪ್ಪ, ಮನೆ ಒಳಗ ಏನಾರ ಸಣ್ಣ ಪುಟ್ಟ ಕೆಲಸ ಮಾಡಬೇಕು, ಮನೆಯವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಖಬರ್ ಬೇಡ ಅದಕ್ಕೆ. ಅನ್ನದ ಋಣ ಏನು ಸುಮ್ಮನೆ ತೀರ್ತದ? ಯಾಕವ ಗಂಗಾ ಮೇಲೆ ಗರಂ ಆಗಿರಿ? ಆಕೆ ಏನಾರ ತಪ್ಪು ಮಾಡದ್ಲೇನು? ಇಲ್ಲಪ್ಪ, ಆಕಿ ತಪ್ಪು ಮಾಡ್ಯಾಳಂತ ನಾ ಹೇಳಿದ್ರ ನೀ ಸುಮ್ಮನೆ ಇರ್ತಿ? ಆಕಿ ಏನೇನು ತಪ್ಪು ಮಾಡಿಲ್ಲ, ಏನಾರ ಚೂರು ಪಾರು ತಪ್ಪು ಮಾಡಿದ್ರ ಅದು ನಾನ. ಮನೆ ಒಳಗ ರಗಡ್ ಕೆಲಸ ಬಿದ್ದಾವು, ಸ್ವಲ್ಪ ಕೆಲ್ಸಕ್ಕೆ ಕೈ ಹತ್ತಿದ ಬೇಡಕಿ. ಮೂರು ಹೊತ್ತು ಸಾಲಿ 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 ಅಂತಿರ್ತಾಳ. ಅತ್ಲಕ್ ಚಂದಾಗಿ ಸಾಲಿನೂ ಓದವಳು, ಇತ್ಲಕ್ ಚಂದಾಗಿ ಮನೆ ಕೆಲ್ಸನೂ ಮಾಡವಳು. ಇಲ್ರಿ ಅತ್ತಿಯವ್ರ, ಇವತ್ತು ಗಂಗಾ ಮೈಲಿಗೆ ಅರ್ವಿ ತೊಳ್ದಾಳ, ಅದು ಅಲ್ದ ಮನ್ಯಾಗಿನ ಪೂರಾ ಕೆಲಸ ಮಾಡಿ ಮುಗಿಸಾಳ್ರಿ. ಏನ್ ಮಾಡ್ಯಾಳ ನಿನ್ ತಲಿ? ನಾನು ನೋಡೇನಿ ಅರ್ವಿ ಎಷ್ಟು ಚಂದಾಗಿ ಒಗದಾಳ ಅಂತ. ಅರಿವನ್ನವು ಮಸಿ ಕುಂಚಿಗಾಕಿ ಹೋಗ್ಯಾವು. ರೀ, ಸಾಗರ್ ಸ್ಕೂಲ್ನಾಗ ನೋಟಿಸ್ ಕೊಟ್ಟು ಕಳ್ಸಾರ್ರಿ, ಆ ಪ್ರಾಜೆಕ್ಟ್ ವರ್ಕಿಗೆ ರೊಕ್ಕ ಕೊಟ್ಟು ಕಳಿಸ್ಬೇಕಂತ. ಏನಂದಿರಿ ಇದು? ಸಾಗರ್ ಸ್ಕೂಲ್ನವ್ರಂತೂ ಸುಲಿಗೆ ಮಾಡ್ಲಿಕ್ಕೆ ನಿಂತಾರ.
ಮೊನ್ನೆ ಯಾವುದೋ ಸೈನ್ಸ್ ಎಕ್ಸಿಬಿಷನ್ ಅಂತಂದು ಹೇಳಿ 2000 ರೂಪಾಯಿ ಇಸ್ಕೊಂಡ್ರು. ಸ್ಪೋರ್ಟ್ಸ್ ಡೇ ಅಂತಂದು ಹೇಳಿ 2000 ರೂಪಾಯಿ ಇಸ್ಕೊಂಡ್ರು. ಇವತ್ತು ಪ್ರಾಜೆಕ್ಟ್ ವರ್ಕ್ ಅಂತ, ನಾಳೆ ಸ್ಕೂಲ್ ಗ್ಯಾದರಿಂಗ್ ಅಂತ 2000 ರೂಪಾಯಿ ಕೇಳ್ತಾರ. ಏನಿದು ಏನಪ್ಪ ನೀರು ಈಗ ತಿಳಿತ? ಅಂಥ ಖರ್ಚಿನ ಸಾಲಿಗೆ ಆ ಪರದೇಶಿ ಹುಡುಗಿನ ಸೇರಿಸ್ಲಿಕ್ಕೆ ಹೋಗಿದ್ದೆಲ್ಲ ಹಣಿ ಹಣಿ ಜಜ್ಕೋಬೇಕು ನಿನ್ನ ಸಲುವಾಗಿ. ನನ್ನ ಸಕ್ರಿ ಗೊಂಬಿ ನನ್ನ ಮೊಮ್ಮಗಿದ್ದಾನ, ದೊಡ್ಡ ಮನೆತನದ ಹುಡುಗಿದ್ದಾನವ. ಅವ ಅಂಥ ಸಾಲಿ ಒಳಗ ಓದಬೇಕು. ಇದ್ರೊಳಗೇನ್ ತಪ್ಪದಪ್ಪ? ಏನು ಕೊಟ್ಟರು ನನ್ನ ಮೊಮ್ಮಗನ ಸಲುವಾಗೆ ಕೊಡ್ತಿ? ಕೊಟ್ಟು ಬಿಡು, ಯಾಕೆ ತಲೆ ಕೆಡಿಸ್ಕೋತಿ? ಇವತ್ತಿನ ಕಾಲದಾಗ ಭಾಳ ಖರ್ಚು ಮಾಡಿ ಸಾಲಿ ಓದಿಸೋದು ಅಂದ್ರೆ ಮರ್ಯಾದೆ ಪ್ರಶ್ನೆ ಅದ. ನನ್ನ ಮೊಮ್ಮಗ ರಾಜಕುಮಾರ, ರಾಜ್ಕುಮಾರ್ ಇದ್ದಾನ, ಅವ ಹಂಗ ಓದಬೇಕು ಹಂಗ ಖರ್ಚು ಮಾಡಬೇಕು.